ಮಾಜಿ ಶಾಸಕ ವಾಸುಗೆ ಟಿಕೆಟ್ ಕೈ ತಪ್ಪಿದೆ. ಚಾಮರಾಜ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವರ ಮಂಟ ಹರೀಶ್ ಗೌಡಗೆ ಕಾಂಗ್ರೆಸ್ ಮಣೆ ಹಾಕಿದೆ. ಚಾಮರಾಜ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದ ವಾಸುಗೆ ಹೈಕಮಾಂಡ್ ನಿರಾಸೆ ಮೂಡಿಸಿದೆ. ಮುಂದಿನ ನಡೆ ಬಗ್ಗೆ ತಿಳಿಸಲು ಇಂದು ಮಾಜಿ ಶಾಸಕ ವಾಸು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿ ವಾಸು ಸೋಲಿಗೆ ಕಾರಣರಾಗಿದ್ದ ಹರೀಶ್ ಗೌಡ ಈ ಬಾರಿ ಕಾಂಗ್ರೆಸ್ನಿಂದಲೇ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಡಿಕೆಶಿ ಪರವಾಗಿದ್ದ ವಾಸುರವರಿಗೆ ಮುಳುವಾಯಿತ ಎಂಬ ಚರ್ಚೆ ನಡೆಯುತ್ತಿದೆ. ಚಾಮರಾಜ ಕ್ಷೇತ್ರದಲ್ಲಿ ಮೂಲ ಹಾಗೂ ವಲಸಿಗರ ನಡುವೆ ಪೈಪೋಟಿ ನಡೆಯುತ್ತಿದೆ. ಫೈಟ್ನಲ್ಲಿ ವಲಸಿಗರಿಗೆ ಮಣೆ ಹಾಕಲಾಗಿದೆ. ಸದ್ಯದಲ್ಲಿ ಚಾಮರಾಜ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಇನ್ನೂ ಫೈನಲ್ ಆಗಿಲ್ಲ. ಟಿಕೆಟ್ ವಂಚಿತ ವಾಸುಗೆ ಜೆಡಿಎಸ್ ಕಾಳ ಹಾಕಿದೆ ಎಂಬ ಮಾತುಗಳು ಕೇಳಿಬರುತ್ತಿದೆ. ವಾಸು ಕಾಂಗ್ರೆಸ್ ತೊರೆದು ಜೆಡಿಎಸ್ ಅಪ್ಪುತ್ತಾರೋ ಅಥವಾ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಾರಾ ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಜನರ ಮಧ್ಯೆ ನಿಮ್ಮ ಪ್ರಶ್ನೆಗೂ ನಾವು ಉತ್ತರ ಹೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದ್ದರಿಂದ ಇದು ಪ್ರತ್ಯೇಕವಾಗಿ ಒಂದು ಪತ್ರಿಕಾ ಸಂದರ್ಶನ ನೀಡಿ ನಿಮಗೆ ಎಲ್ಲ ವಿಷಯಗಳು ಗೊತ್ತಿದೆ. ಆದಾಗ್ಯೂ ನಿಮ್ಮ ಮುಂದೆ ನಾನು ನೀವು ಕೇಳ್ತಕ್ಕಂಥ ಪ್ರಶ್ನೆಗೆ ನೇರವಾಗಿ ಉತ್ತರ ನೀಡ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮನ್ನು ಆಹ್ವಾನಿಸಿದ್ದೀನಿ. ನೀವೆಲ್ಲ ಬಂದಿದ್ದೀರಿ, ನಿಮಗೆ ಸ್ವಾಗತ. ನಿನ್ನೆ ಭಾಳಷ್ಟು ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಎಲ್ಲ ಪಕ್ಷಗಳು ಯಾರು ಸಿಗಲಿಲ್ಲ ಅವ್ರದ್ದು ನೋವುಗಳನ್ನು ಕೇಳಿದ್ದೀವಿ, ಎಲ್ಲ ದೃಶ್ಯ ಮಾಧ್ಯಮಗಳಿಗೆ ಬರ್ತಾ ಇದೆ. ಅದೇ ರೀತಿ ಚಾಮರಾಜ ಕ್ಷೇತ್ರದಲ್ಲಿವೆ. ಬಾಕಿ ಜನರಿಗೆ ನಿರೀಕ್ಷಿತವಾಗಿದ್ರು, ನನಗೆ ಅದು ಒಂದು ರೀತಿಯಲ್ಲಿ ಅನಿರೀಕ್ಷಿತವಾದಂಥ ಫಲಿತಾಂಶ. ಯಾಕೆ ಅಂತೇಳಿದರೆ, ಮೊಟ್ಟ ಮೊದಲ ಬಾರಿಗೆ ನಮ್ಮ ಪಕ್ಷದ ಜಿಲ್ಲಾ ಘಟಕದಿಂದ ಹಿಡಿದು ಬ್ಲಾಕ್ ಘಟಕದಿಂದ ಹಿಡಿದು ರಾಜ್ಯ ಮಟ್ಟದ ಕಾಂಗ್ರೆಸ್ಸಿನ ಉನ್ನತ ಸಮಿತಿ ಮತ್ತು ಹಿರಿಯ ನಾಯಕರುಗಳಿಂದ ಹಿಡಿದು ರಾಷ್ಟ್ರ ಮಟ್ಟದ ಎಲ್ಲ ನಾಯಕರುಗಳು ನನಗೆ ಬೆನ್ನು ತಟ್ಟಿದ್ದರು. ಭಾಳಷ್ಟು ವರ್ಷಗಳ ಕಾಲ, ನಾನು 45 ವರ್ಷಗಳ ಕಾಲ ಆಯಿತು ಕಾಂಗ್ರೆಸ್ ಸೇರಿ. 45 ವರ್ಷಗಳ ಕಾಲ ಭಾಳಷ್ಟು ಅಡೆತಡೆಗಳು ಬಂದಾಗ್ಯೂ, ಭಾಳಷ್ಟು ಅಸಮಾಧಾನ ಆದಾಗ್ಯೂ ನಾನು ಪಕ್ಷದಿಂದ ಯಾವುದೇ ಕಾರಣಕ್ಕೂ ಪಕ್ಷ ವಿರೋಧಿ ಚಟುವಟಿಕೆ ಆಗಲಿ ಪಕ್ಷದಿಂದ ಹೊರಗೋಗ್ತಕ್ಕಂಥ ಕೆಲಸ ನಾನು ಮಾಡಿಲ್ಲ. ನನಗೆ ಅನ್ಯಾಯ ಆದಾಗಲೂ ಸಹಿಸ್ಕೊಂಡಿದ್ದೀನಿ. ನಾನು ಏನು ಕೇಳ್ಕೊಂಡೆ ಅಂದರೆ, ನನಗೆ ಅನ್ಯಾಯ ಮಾಡಿದವರಿಗೆ ಒಂದು ರೀತಿಯಲ್ಲಿ ಒಳ್ಳೆಯ ಬುದ್ಧಿ ಕಲಿಸ್ತಕ್ಕಂಥ ಒಂದು ಶಕ್ತಿ ಬರಲಿ ಅಂತ ನಾನು ಪ್ರತಿ ಸಾರಿ ಕೇಳ್ಕೊಳ್ತೀನಿ. ನನ್ನದಲ್ಲದ ತಪ್ಪಿಗೆ ಅರ್ಹನೋ ಅನರ್ಹನೋ ಅಂತಕ್ಕಂಥದ್ದು ಬೇರೆ. ಇದು ಅನಿರೀಕ್ಷಿತವಾಗಿ ಬೇರೆ ಕ್ಷೇತ್ರಗಳಲ್ಲಿ ಹೀಗೆ ಆಗಿದ್ದರೆ ನಾನು ಕೇಳ್ತಿರ್ಲಿ. ಈಗ ಮೈಸೂರು ಜಿಲ್ಲೆಯಲ್ಲಿ ಬೇರೆ ಕ್ಷೇತ್ರಗಳಲ್ಲಿ ಹೀಗೆ ಆಗಿದ್ದರೆ ಕೇಳ್ತಿರ್ಲಿ. ಅದು ಒಂದು ರೀತಿ ಅನಿರೀಕ್ಷಿತ ಅಂತ ಹೇಳಬೇಕಾದದ್ದು ಅನಿವಾರ್ಯ ಆಯಿತು. ಅದು ಯಾರ ವೈಯಕ್ತಿಕ ಹಠನೋ ಚಟನೋ ಗೊತ್ತಿಲ್ಲ. ನನಗಂತೂ ಒಟ್ಟಾರೆ ಪಕ್ಷದ ಎಲ್ಲ ನಾಯಕರುಗಳು ಆಶೀರ್ವಾದ ಮಾಡಿದ್ದಾರೆ, ಇದುವರೆಗೆ ಬೆನ್ತಟ್ಟಿದ್ದಾರೆ. ಈ ಚುನಾವಣೆಯ ಸಂದರ್ಭದಲ್ಲೂ ಸಮೇತ ರಾಷ್ಟ್ರ ಮಟ್ಟದವರೆಗೂ ನನ್ನ ಹೆಸರನ್ನು ಸೂಚಿಸಿದ್ದಕ್ಕೆ ನಾನು ಅವರಿಗೆ ಕೃತಜ್ಞನಾಗಿದ್ದೇನೆ. ಅದೇ ರೀತಿ ನಾನು ಇರ್ತೀನಿ. ನಾನು ಕಾಂಗ್ರೆಸ್ಸಲ್ಲಿ ಸೋತಾಗಲೂ ನಾನು ನಮ್ಮ ಕಾಂಗ್ರೆಸ್ ಶಕ್ತಿಯನ್ನು ಇನ್ಕ್ರೀಸ್ ಮಾಡಿದ್ದೀನಿ. ನಾನು 99 ಶುರು ಮಾಡ್ತೀನಿ. ಅದಕ್ಕೆ ಮೊದಲು ಮೇಯರ್ ಆಗಿರ್ತೀನಿ, ಅದಕ್ಕೆ ಮೊದಲು ನಗರ ಪಾಲಿಕೆ ಸದಸ್ಯನಾಗಿರ್ತೀನಿ, ವಿರೋಧ ಪಕ್ಷದ ನಾಯಕನಾಗಿರ್ತೀನಿ, ಅದಕ್ಕೆ ಮೊದಲು ಕರ್ನಾಟಕ ರಾಜ್ಯ ಕೈಗಾರಿಕಾ ಬ್ಯಾಂಕಿನ ಉಪಾಧ್ಯಕ್ಷನಾಗಿ ಅಧ್ಯಕ್ಷನಾಗಿ ಮತ್ತು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಮೊದಲನೇ ಅಧ್ಯಕ್ಷನಾಗಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ, ಹೀಗೆ ಹಲವಾರು ಹುದ್ದೆಗಳನ್ನು ನಾನು ಅಲಂಕರಿಸಿದ ಸಂದರ್ಭದಲ್ಲಿ ನಾನು ಪ್ರತಿ ಸಾರಿ ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೊಳ್ತಾ ಇರ್ತೀನಿ. ನನಗೆ ಒಳ್ಳೆಯ ಶಕ್ತಿ ಕೊಡಪ್ಪ, ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಪ್ಪ, ಸಮಾಜಕ್ಕೆ ಯಾವತ್ತೂ ನಾವು ಋಣಿಯಾಗಿರಬೇಕು, ಯಾವುದು ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತ ನಾನು ಬಂದವನು.
ನಾನು 99ರಲ್ಲೂ ಸೋಲ್ತೀನಿ, 2008ರಲ್ಲೂ ಸೋಲ್ತೀನಿ, 2013ರಲ್ಲೂ ಗೆಲ್ತೀನಿ. ಆದರೆ ಯಾವತ್ತೂ ನಾನು ಸೋತಾಗಲು ಸಮೇತ ಕಾಂಗ್ರೆಸ್ಸಿನ ಶಕ್ತಿಯನ್ನು ಜಾಸ್ತಿ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಚಾಮರಾಜ ಕ್ಷೇತ್ರದಲ್ಲಿ ನನಗಿಂತ ಮೊದಲು ಹರ್ಷಕುಮಾರ್ ಗೌಡರು 89ರಲ್ಲಿ 94ವರೆಗೆ ಗೆಲ್ತಾರೆ. ಅವರು ಸೋಲುವಾಗ 10,600 ಓಟ್ ಇರ್ತದೆ ನಮ್ಮ ಕಾಂಗ್ರೆಸ್ ಶಕ್ತಿ. ತದನಂತರ ನಾನು ಏನಿದ್ರು 29,000ರಿಂದ ಮೇಲಕ್ಕೆ ಹೋಗ್ತೀನಿ. ಕೆಂಗೇ ಮಾನ್ಯ ಕೆಂಗೇಗೌಡರು ಇರ್ತಾರೆ ಮೈಸೂರು ನಗರಕ್ಕೆ, ಅವ್ರು ಮಾಡಿದಂಥ ಒಳ್ಳೆಯ ಉತ್ತಮ ಕೆಲಸ. ಬಹುಶಃ ಇವತ್ತು ಯಾರು ಬಂದರೂ, ಯಾರು ಚೇರ್ಮನ್ ಆದರೂ, ಯಾರು ಶಾಸಕರಾದರೂ ಅಷ್ಟು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆ ಪುಟ್ಟಸ್ವಾಮಿಯವರು ಇದೇ ಕ್ಷೇತ್ರದಲ್ಲಿ ಪ್ರಥಮ MLA, 22 ವರ್ಷಗಳ ಕಾಲ ಇರ್ತಾರೆ, 12 ವರ್ಷಗಳ ಕಾಲ ಮಂತ್ರಿ ಇರ್ತಾರೆ. ಅವರ ಕಾಲದಲ್ಲಿ ನಡೆದಂಥ ಅಭಿವೃದ್ಧಿ ಬಿಟ್ಟರೆ, ಮಹಾರಾಜರ ನಂತರ ಅಭಿವೃದ್ಧಿ ಬಿಟ್ಟರೆ, ಚಾಮರಾಜ ಕ್ಷೇತ್ರದಲ್ಲಿ ಹಾಸ್ಪಿಟಲ್ ಇರ್ಬೋದು, ಅದು ಕೈಗಾರಿಕೆ ಇರ್ಬೋದು, ಅಥವಾ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಬಹುಶಃ ನನಗೆ ಒಂದು ಉತ್ತಮವಾದಂಥ ಅವಕಾಶ ಜನರು ನನಗೆ ಒದಗಿಸ್ಕೊಟ್ರು. ನಾನು ಮೈಸೂರಿನ ಜನತೆಗೆ ಅದಕ್ಕೆ ಋಣಿಯಾಗಿರ್ತೀನಿ. 5 ಜಿಲ್ಲೆಯ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಇದನ್ನು ನಾನು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಜನರ ಸಹಕಾರದಿಂದ, ಎಲ್ಲರ ಆಶೀರ್ವಾದದಿಂದ ಮಾಡಿದೆ. ನಾನು ಯಾರನ್ನು ಮಂತ್ರಿನೂ ಕೇಳಲಿಲ್ಲ, ಒಂದು ಟ್ರಾನ್ಸ್ಫರ್ ಕೊಟ್ಟಿಲ್ಲ. ಗಿನ್ನಿಸ್ ಬುಕ್ ರೆಕಾರ್ಡ್ ಬೇಕಾದ್ರೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ರೂಲಿಂಗ್ ಪಾರ್ಟಿ ಅಷ್ಟೇ ಅಲ್ಲ, ಅಪೋಸಿಷನ್ನವರು ಸಮೇತ ರೂಲಿಂಗ್ ಪಾರ್ಟಿಲಿ ಯಾರು ಮುಖ್ಯಮಂತ್ರಿ ಇರಲಿ, ಮಂತ್ರಿಗಳು ಇರಲಿ, ಒಂದು ಫೇವರ್ಗೆ ಹೋಗ್ತಾರೆ. ನಾನು ಬೀಯಿಂಗ್ ಇನ್ ರೂಲಿಂಗ್ ಪಾರ್ಟಿ ಮೆಂಬರ್, ಬೀಯಿಂಗ್ ಇನ್ ಎ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮ್ಯಾನ್, ನೆವರ್ ಅಡ್ರೆಸ್ಡ್ ಎ ಲೆಟರ್ ಟು ದ ಚೀಫ್ ಮಿನಿಸ್ಟರ್ ಫಾರ್ ಎನಿ ಪರ್ಸನಲ್ ಫೇವರ್. ಎನಿಬಡಿ ಕ್ಯಾನ್ ಆಸ್ಕ್ ಅಬೌಟ್ ದಿಸ್ ಡಾಕ್ಯುಮೆಂಟ್. ನಾನು ಸಾರ್ವಜನಿಕರ ಸೌಲಭ್ಯಕ್ಕೆ, ಮೂಲಭೂತ ಸೌಕರ್ಯಗಳಿಗೆ, ವಿದ್ಯಾರ್ಥಿಗಳ ಸೌಕರ್ಯಗಳಿಗೆ, ರೋಗಿಗಳ ಸೌಕರ್ಯಗಳ ಬಗ್ಗೆ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತ್ರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದ್ದೆ. ಬಹುಶಃ ಅವತ್ತು ಮುಖ್ಯಮಂತ್ರಿಗಳ ಆದಿಯಾಗಿ ಹಿಡಿದು ಎಲ್ಲ ಅಧಿಕಾರ ವರ್ಗದವರು ಸಮೇತ ನಾನು ಕೇಳಿದ್ದೆಲ್ಲ ಕೊಟ್ಟರು. ನನಗಿನ್ನೂ ಬಾಕಿ ಇತ್ತು. 18ರಲ್ಲಿ ನಾನು ಯಾವುದೇ CM ಇದ್ದಿರ್ಬೋದು, ಸೋತಲೆ 18ರಲ್ಲಿ ಗೆದ್ದಿದ್ದರೆ ನನಗೆ ನಿಮಾನ್ಸ್ ತರಬೇಕು ಅನ್ನೋ ಒಂದು ಆಸೆ ಇತ್ತು. ಮೈಸೂರಿಗೆ ನಿಮಾನ್ಸ್ ಘಟಕ, ಮತ್ತು ನೆಫ್ರಾಲಜಿ ಯೂನಿಟ್ಟು, ಮತ್ತು ಕಿದ್ವಾಯಿ ಘಟಕ, ಈ 3 ಘಟಕದ ಜೊತೆಗೆ ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಆ ಮೊದಲು ನಾವಿದ್ದಾಗಲೇ 94ನೇ ಇಸವಿಯಲ್ಲಿ ಮೈಸೂರು ನಗರಕ್ಕೆ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯ ಕೊಟ್ಟಿದ್ದು ಇಲ್ಲಿಗೆ. ಮೊದಲು ಅದಕ್ಕೆ ಮೊದಲು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇಲ್ಲಿತ್ತು. ಆವಾಗ ಮಾನ್ಯ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಾನು ಅವರನ್ನು ವಿನಂತಿಸ್ಕೊಂಡೆ, ಮೈಸೂರು ನಗರದಲ್ಲಿ ಇರ್ತಕ್ಕಂಥ ಮೈಸೂರು ಮೆಡಿಕಲ್ ಕಾಲೇಜು 100 ವರ್ಷದ ಇತಿಹಾಸ ಇರ್ತಕ್ಕಂಥದ್ದು, ಅಂದಿನ ರಾಜರು ಕಟ್ಟಿದಂಥ ಕಾಲೇಜು, ದೇಶದಲ್ಲೇ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜು, ಇದಕ್ಕೆ ಏಮ್ಸನ್ನು ಬಂದರೆ ಬಹುಶಃ ದೇಶದಲ್ಲಿ ಅತ್ಯುತ್ತಮವಾದಂಥ ಸಂಶೋಧನಾ ಕೇಂದ್ರ ಆಗ್ತಿತ್ತು. ಇವತ್ತು ಡೆಲ್ಲಿಯಲ್ಲಿ ಏನಿದೆ, ಪ್ರೈಮ್ ಮಿನಿಸ್ಟರ್ ಆದಿಯಾಗಿ ಹಿಡಿದು ಪ್ರೆಸಿಡೆಂಟ್ ಆಫ್ ಇಂಡಿಯಾದವರಿಗೂ ಸಮೇತ ಚಿಕಿತ್ಸೆ ನೀಡತಕ್ಕಂಥ ಉತ್ತಮವಾದಂಥ ಸೌಲಭ್ಯವುಳ್ಳಂಥ ಒಂದು ಮೆಡಿಕಲ್ ಸೈನ್ಸ್ ಸಂಶೋಧನಾ ಕೇಂದ್ರ ಇರ್ತಕ್ಕಂಥದ್ದು ಅದು ದೇಶದಲ್ಲಿ ಅದೇ ಒಂದು. ಈಗೆಲ್ಲೋ ಒಂದು ಬೇರೆ ರಾಜ್ಯದಲ್ಲಿ ಒಂದು ಮಾಡಿದ್ದಾರೆ, ಈಗ ಮೊನ್ನೆ ಪ್ರಧಾನಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಅದು ಬಂದಿದ್ದರೆ ಬಹುಶಃ ಮೈಸೂರು ಭಾಗ ಟೂರಿಸಮ್ ಜೊತೆಗೆ ಮೆಡಿಕಲ್ ಸೈನ್ಸಲ್ಲಿ ದೇಶದಲ್ಲಿ ಇದೊಂದು ಅತ್ಯುತ್ತಮ ಸೆಂಟ್ರ್ ಆಗ್ತಿತ್ತು, ಈ ಥರ ಕನ್ಸ್ಕೊಂಡು. ಆದರೆ 95ಕ್ಕೆ ನಾವು ಇಳಿದ ತಕ್ಷಣ, 94 ಡಿಸೆಂಬರ್ಗೆ ನಾವು ಇಳಿದ ತಕ್ಷಣ ನವಂಬರ್ಗೆ, ಅಂದಿನ ಸರ್ಕಾರ 95ಕ್ಕೆ ಬಂದಂಥ ಸರ್ಕಾರ ಅದನ್ನು ತಗೊಂಡೋಗಿ ರಾಮನಗರಕ್ಕೆ ಶಿಫ್ಟ್ ಮಾಡ್ತಾರೆ. ಯಾರೂ ಕೇಳೋದಿಲ್ಲ ಮೈಸೂರಲ್ಲಿ ಈ ಆರೋಗ್ಯ ವಿಶ್ವವಿದ್ಯಾನಿಲಯ ಇಲ್ಲಿ ಕೊಟ್ಟಿದ್ದನ್ನು ಯಾಕೆ ಶಿಫ್ಟ್ ಮಾಡಿದ್ರಿ ಅಂತ ನೆಕ್ಸ್ಟ್ ಬಂದವರು ಯಾರೂ ಕೇಳಲಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ಅದು ನೋವಿತ್ತು. ಆ ನೋವನ್ನು ಪರಿಹಾರ ಮಾಡೋಕ್ಕೋಸ್ಕರ, ಅದಕ್ಕೋಸ್ಕರನೇ ಬೆಳಗಾವಿಗೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಟ್ರಾನ್ಸ್ಫರ್ ಆಯಿತು. ರಾಮನಗರದಲ್ಲಿ ಇದುವರೆಗೂ ಕಲ್ಲೂ ಸಮೇತ ಮೇಲೆದ್ದಿಲ್ಲ, ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯ.
ಇದೆಲ್ಲ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯ ಎಲ್ಲಿ ನಡೀತಾ ಇದೆ ಇವತ್ತಿಂದ ಅವತ್ತಿಂದ 95ರಿಂದ ಇವತ್ತವರೆಗೂ ಅಂದರೆ ಬೆಂಗಳೂರಿನ ಸಂಜಯ್ ಗಾಂಧಿ ಡ್ರಾಮಾ ಸೆಂಟರಲ್ಲಿ ಬಾಡಿಗೆ ರೂಪದಲ್ಲಿ ಅಲ್ಲಿ ಒಂದು ಪೋರ್ಷನಲ್ಲಿ ನಡೀತಾ ಇದೆ. ಬಹುಶಃ ನನಗೆ ಈ ಅವಕಾಶಗಳು ತಪ್ಪಿದ್ದರಿಂದ ನಮ್ಮ ಸೌಲಭ್ಯಗಳು ತಪ್ಪಿತು ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. 18ಕ್ಕೇನಾದರೂ ನಾನು ಗೆದ್ದಿದ್ದರೆ ಬಹುಶಃ ಇಷ್ಟರೊಳಗೆ ನಾನು ಈ ಆಸ್ಪತ್ರೆಗಳು ಯಾವುದೇ ಮುಖ್ಯಮಂತ್ರಿಗಳಿದ್ರೂ ಖಂಡಿತವಾಗಿ ನಾನು ತರ್ತಿದ್ದೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಅನ್ಯಾಯ ಆಗಲಿಲ್ಲ, ನನಗೇನು ಲಾಸೇ ಇಲ್ಲ, ನಾನು ಸೋತಾಗಲೂ ಇಷ್ಟು ಇದಿಲ್ಲ, ಯಾವತ್ತೂ ಸೋತಾಗಲೂ ಕುಗ್ಗಿಲ್ಲ. ಎಲ್ಲರೂ ಪತ್ರಕರ್ತರು ನೋಡಿದ್ದೀನಿ, ನಾನು ಸಾಯಂಕಾಲನೇ ಕಾಫಿ ಶಾಪ್ಗೆ ಕಾಫಿ ಕುಡಿದೀನಿ. ಅದರಿಂದ ಸೋತರೂ ನಾನು ಧೃತಿ ಕೆಟ್ಟಿಲ್ಲ. ಆದರೆ ನನಗಿದ್ದಂಥ ಒಂದು ಹಂಬಲ, ಆ ಒಂದು ವಿಷನ್ನು ಐ ಕುಡ್ ನಾಟ್ ಇಂಪ್ಲಿಮೆಂಟ್. ಯಾರಾದರೂ ಬಂದು ಯಾವ ಸರ್ಕಾರನಾದರೂ ಬೇಕಾದ್ರೆ ಈಗ ಬಂದವ್ರು ನೆಕ್ಸ್ಟ್ ಮಾಡಲಿ, ಆದರೆ ಜನರಿಗೆ ಅದು ಅವಶ್ಯಕತೆವಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಸಾಮರ್ಥ್ಯವುಳ್ಳ ದೂರದೃಷ್ಟಿತ್ವವುಳ್ಳ ಸರ್ಕಾರ ಬರಬೇಕು, ಪ್ರತಿನಿಧಿಗಳು ಆಯ್ಕೆ. ಬರೀ ನಾವು MLA ಆದರೆ ನಾನು ನನ್ನ ಕುಟುಂಬ ನನ್ನ ನೆಂಟರಿಷ್ಟರಿಗೆ ಅಷ್ಟೇ, ಅಥವಾ ಮಂತ್ರಿ ಆದರೆ ಅಷ್ಟಕ್ಕೆ ಸೀಮಿತಗೊಳಿಸಬಾರ್ದು ಅಂತ ಒಳ್ಳೆಯವರು ಬಂದರೆ ನಾನು ಖುಷಿ ಪಡ್ತೀನಿ. ಆದರೆ ನಿನ್ನೆ ಅದು ಭಾಳ ಜನರಿಗೆ ಈಗ ಎರಡು ಮೂರು ಈಗ ನೋಡಿ, ಸೋಮಶೇಖರ್ಗೆ ಸಿಕ್ತು, ನನಗೆ ಕೊಡಲಿಲ್ಲ ಅಂದರೆ ಯಾರು ಅಂತ ಗೊತ್ತು? ನಿಮಗೆ ಗೊತ್ತು ಅಲ್ರಿ, ಕೇಳಿ ಕೇಳಿ, ನಾವು ಈಗ ನಿಮಗೆಲ್ರಿಗೂ ಗೊತ್ತು, ನಮ್ಮ ಪಕ್ಷದಲ್ಲಿ ಮೊದಲಿಂದ ಯಾರೇ ಮುಖ್ಯಮಂತ್ರಿ ಆಗಲಿ ಯಾರೇ CLP ಲೀಡರ್ ಆಗಲಿ ಒಂದು ಜವಾಬ್ದಾರಿಯನ್ನು ಅವ್ರ ಕೈಲಿ ಕೊಟ್ಟಾಗ, ಅವರ ಅವಧಿಯಲ್ಲಿ ಏನಾದರೂ ಘಟನೆ ನಡೆದಾಗ ಈ ವಾಸ್ ಆನ್ಸರಬಲ್ ರಿವ್ಯೂ ಮಾಡ್ತಿದ್ರು. 2014ರಲ್ಲಿ ಮುಖ್ಯಮಂತ್ರಿ ಸ್ಥಾನ ನಾವು ಇಟ್ಕೊಂಡು ಯಾವೊಬ್ಬ ಮುಖ್ಯಮಂತ್ರಿಗೂ ಇಷ್ಟು 5 ವರ್ಷ ಒಂದೇ ಒಂದು ಕಿಂಚಿತ್ತು ತೊಂದರೆ ಇಲ್ಲದೆ ನಡೆಸಿದಂಥ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ, ಹೌದಾ? 2014ಕ್ಕೆ 27 ಸೀಟ್ ಸೋಲ್ತೀವಿ ನಾವು MP ಲಿ. ಯಾರಾದರೂ ನೀವಾದರೂ ಬರೋದ್ರ? ಯಾರೂ ಕೇಳಲಿಲ್ಲ. 2018ಕ್ಕೆ ಸೋಲ್ತೀವಿ, ಯಾರು ಪ್ರಶ್ನಾತೀತವಾದಂಥ ಜವಾಬ್ದಾರಿ ಇತ್ತು? 2018ರಲ್ಲಿ ನೈತಿಕ ಹೊಣೆ ನಾನು ಹೊರಬೇಕಿತ್ತು, ಹೊರಲಿಲ್ಲ. ಯಾವತ್ತೂ ಹಿಂಗಾಗಿಲ್ಲ. ಮೊದಲು ಹೈಕಮಾಂಡ್ ಕೇಳ್ತಿತ್ತು, ಏನಪ್ಪ ನಿನಗೆ ಅಧಿಕಾರ ಕೊಟ್ಟವಲ್ಲ, 14ನೇ ಇಸ್ವಿಲಿ ನೀವು ಮುಖ್ಯಮಂತ್ರಿ ಆದಾಗಲೇ ನೀನು 27 ಸೀಟ್ ಹೋಯಿತು, ಅದು 28ನೂ ಹೋಯ್ತಿತ್ತು. ಅದೊಂದು DK ಸುರೇಶ್ ಆದ್ದರಿಂದ ಗೆದ್ದಿದ್ದಾರೆ. 27 ಸೀಟ್ ಹೋಯ್ತಲ್ಲ, ಯಾರು ಇದು ಕೋಣೆ ಅಂತ ಕೇಳ್ತಿದ್ದೆ. ಬಹುಶಃ ಅದು ಆಗಲಿಲ್ಲ, 18ಕ್ಕೂ ಆಗಲಿಲ್ಲ. ಇವೆಲ್ಲ ಅದರ ಪರಿಣಾಮವೇ ಈಗ ಆಗ್ತಾ ಇದೆ. ಹೊಣೆ ಆದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಈಗ ಅವ್ರ ಮೇಲೆ ಕ್ರಮ ತಗೊಳಕಾಯ್ತದ? ನೋಡಿ, ನಿಮಗೆ ಮೊದ್ಲಿಂದ ಗೊತ್ತಿದೆ ನಾನು ಯಾರಿಗೂ ಆರೋಗ್ಯ ಸರಿ ಇಲ್ಲದ ಕಾರಣ ಕೊಟ್ಟಿದಾರೋ ಅಥವಾ ಸೆಂಟ್ರಲ್ ಏನ್ ಕೊಟ್ಟಿದ್ದಾರೆ ಸೆಂಟ್ರಲ್ಲು ಸ್ಟೇಟು ಡಿಸ್ಟ್ರಿಕ್ಟು ಎಲ್ಲವೂ ನನ್ನ ಪರ, ಆದರೆ ಒಬ್ಬರು ನಾಯಕರು ಮಾತ್ರ ನನಗೆ. ಎಲ್ರಿಗೂ ಗೊತ್ತು ಮಾನ್ಯ ಸಿದ್ದರಾಮಯ್ಯನವ್ರು ಬೇರೆ ಹೇಳ್ಬೇಕ ನೋಡ್ರಿ, ನೀವೂ ಪ್ರಶ್ನೆ ನೀವೂ ಕಾರಣ ಬೇಕಾದಷ್ಟೇ. ನಾನು ನೇರವಾಗಿ ನಿಷ್ಠೂರವಾಗಿ ಮಾತಾಡಿದ್ದೀನಿ, ಕೆಲವು ಅವ್ರ ಕ್ರಮಗಳನ್ನ ಒಪ್ಪಿಲ್ಲ. ಹೌದು, ಈಗಲೂ ಮಾತಾಡ್ತೀನಿ, ಮುಂದೆನೂ ಮಾತಾಡ್ತೀನಿ. ನನ್ನನ್ನು ಎಕ್ಸ್ಪೆಲ್ ಮಾಡೋ ಪವರ್ಸ್ ಇದೆ ಬಿಟ್ಟು ನನ್ನ ಹಣೆ ಬರತ್ತಿದ್ದಕ್ಕೆ ಅವ್ರ ಯಾರ ಕೈಲೂ ಆಯ್ಕಿಲ್ಲ. ಕೇಳಿ, ಇವರೇ ಅಷ್ಟೆಲ್ಲ ತೊಂದರೆ ಕೊಟ್ಟರು ತಡಿಯಂತ ಶಕ್ತಿ ನನಗೆ ಈಗ ದೇವ್ರು ಕೊಟ್ಟಿದ್ದಾನೆ.
ಅವರನ್ನ ಕೇಳ್ಬೇಕು ನೀವು ಈ ಪ್ರಶ್ನೆ. ಯಾಕೆಂದ್ರೆ ನೋಡ್ರಿ, ನಾವು ಸೋತಿದ್ದ ಜಾತಿಗೆ ಅಂತ ಕೇಳಲಿಲ್ವಲ್ಲ ನೀವು 18ರಲ್ಲಿ. ನೋಡಿ, ಇತಿಹಾಸದಲ್ಲಿ ಯಾವುದೇ ಒಂದು ಜಾತಿ ಇಲ್ಲ. ಈ ಎಲ್ಲ ಡೆಮೊಕ್ರಾಟಿಕ್ ಸಿಸ್ಟಮಲ್ಲಿ ಬ್ಯಾಕ್ವರ್ಡ್ ಅಂದರೆ ಶೆಡ್ಯೂಲ್ ಕಾಸ್ಟಲ್ಲಿ 101 ಜಾತಿ ಇದೆ. ಶೆಡ್ಯೂಲ್ ಕಾಸ್ಟ್ ಕೆಟಗರಿ 2Eಯಲ್ಲಿ 103 ಜಾತಿ ಅನ್ನೋದಿದೆ. ಆಯಿತಾ? ಅದರಲ್ಲಿ ಕಟ್ಟ ಕಡೆಯ ವರ್ಗ ಅಂದರೆ 2Eಯಲ್ಲಿ ಬರ್ತಕ್ಕಂಥವ್ರು ಈ ಇವರು ಯಾರು, ಸವಿತಾ ಸಮಾಜ ಮತ್ತು ನಮ್ಮ ಮಡಿವಾಳರು ಸಮಾಜ, ಕುಂಬಾರರು, ಅಕ್ಕಸಾಲಿಗರು, ಗಾಣಿಗರು, ಈ ಥರ ಎಲ್ಲರೂ ವಿಶ್ವಕರ್ಮ ಎಲ್ಲರೂ ಬರ್ತಾರೆ. ಭಾವಸಾರ ಕ್ಷತ್ರಿಯ ಇವರೆಲ್ಲ ಶ್ರಮಿಕ ವರ್ಗ, ಕಾಯಕ ಸಮಾಜ. ನಾವು ಒಂದೇ ಸಮಾಜಕ್ಕೆ 4 ಸೀಟ್ ಕೊಟ್ಟು ಕಳ್ಕೊಂಡೆ ಮೈಸೂರು ಜಿಲ್ಲೆಯಲ್ಲಿ. ಒಂದೇ ಸಮಾಜಕ್ಕೆ ಕೊಡಲಿಲ್ವಾ? ಅಂಥದನ್ನು ನಾನು ನೇರವಾಗಿ ಮಾತಾಡಿದ್ದೀನಿ. ಕಾಂಗ್ರೆಸ್ಸಲ್ಲಿ ಯಾರು ಮಾತಾಡೋಲ್ಲ? ಯಾರು ಹೆದರ್ತಾರೆ ಅಂದರೆ ಜೀತದಾಳ ಪದ್ಧತಿ ಕೆಲವು ಎಲ್ಲ ಪಕ್ಷದಲ್ಲೂ ಇದೆ. ನಾಯಕರು ಕಂಡ ತಕ್ಷಣ ಅವ್ರು ಮಾಡಿದ ತಪ್ಪನ್ನು, ಸರಿ ಅಣ್ಣ ನೀವು ಮಾಡೋಣ, ನೀವು ಓಡ್ತಾ ಇದೀಯ ಬಿಡೋಣ, ಕುದುರೆ ನಿಜ ಭಾಳ ಚೆನ್ನಾಗಿ ಓಡ್ತದೆ ಅಂತ ರೇ ಜಾಸ್ತಿ ಹೊರತು ಎಲ್ಲ ಪಕ್ಷದಲ್ಲೂ ಆಗ್ಬಿಟ್ಟಿದೆ. ಅವ್ರ ಸ್ವಾರ್ಥಕ್ಕೋಸ್ಕರ ಒಳ್ಳೇದಕ್ಕೆ ಯಾರೂ ಹೇಳೋದಿಲ್ಲ. ಪುನಃ ಪಾರ್ಲಿಮೆಂಟು ಒಂದೇ ಸಮಾಜಕ್ಕೆ ಕೊಡ್ತೀರಿ? ಅಂಥದನ್ನು ನಾನು ನೇರವಾಗಿ ಖಂಡಿಸಿದ್ದೀನಿ, ನೇರವಾಗಿ ಹೇಳಿದ್ದೀನಿ. ಈಗ ನನ್ನ ಜೊತೇಲಿ ಎಲ್ಲ ಸಮಾಜ ಇದ್ದಾರೆ ನೋಡಿ. ಇವ್ರ ನಾಯಕ ಅವರು ಕುಂಬಾರರು, ಇವರು ಮುಸ್ಲಿಮು, ಅಲ್ಲೆಲ್ಲ ರಮೇಶ್ ಅವ್ರು ಕರೆದೇ ಬರಲಿಲ್ಲ. ಅವರು ಕುರುಬರು ಎಲ್ಲರೂ ಇದ್ದಾರೆ, ರಮೇಶ್ ಕರೆದೇ ಬರಲಿಲ್ಲ, ಅಲ್ಲೆಲ್ಲ ಮೊಳಗೆ ಕೊಡ್ತಿದ್ದಾರೆ. ಸರಿ, ಈಗ ಸರ್ ಕಾಂಗ್ರೆಸ್ ಅಂದ್ರೆ ಸಾಮೂಹಿಕ ನಾಯಕತ್ವ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ಒಬ್ಬ ನಾಯಕರಿಂದ ಟಿಕೆಟ್ ತಪ್ಪಿಸುವಂತ ಶಕ್ತಿ ಇದೆ ಅಂತೀರಾ? ನೋಡಿ, ಒಳ್ಳೇದು ಮಾಡೋರಿಗೆ ಕಂಡ್ರೆ ಗೌರವಿಸ್ತಾರೆ, ಕೆಟ್ಟದ್ದು ಮಾಡೋರು ಕಂಡ್ರೆ ಹೆದರ್ತಾರೆ. ನಿಮಗೆ ಏನಾದ್ರೂ ಕೆಲವರಿಗೆ ಗೆಲ್ಲಿಸೋ ಶಕ್ತಿ ಇರ್ತದೆ, ಅವ್ರು ಕಂಡ್ರೆ ಗೌರವಿಸ್ತಾರೆ. ಸರ್ ನಿಮ್ಮ ಕಂಡ್ರೆ ಭಾಳ ಅಭಿಮಾನ ಸರ್, ಅವ್ರು ಗೆಲ್ಲಿಸ್ಕೊಂಡ್ರೆ. ಸೋಲ್ಸೋರು ಕಂಡ್ರೆ ಎಲ್ಲರೂ ಎದುರ್ಕೊಳ್ತಾರೆ, ಎಲ್ಲ ಪಾರ್ಟಿಲೂ ಎದುರ್ಕೊಳ್ತಾರೆ. ಅಂಥ ಶಕ್ತಿ ವಿರುದ್ಧ ಯಾರು ಮಾತಾಡೋಕ್ಕೆ ಮುಂದೆ ಬರೋದಿಲ್ಲ. ನಾ ಮಾತಾಡದೆ ಅದಕ್ಕೆ ವಿಕ್ಟಿಮ್ ಆಗಿದ್ದೀನಿ ಅಷ್ಟೇ. ಚುನಾವಣೆಯಲ್ಲಿ ತಮ್ಮ ಸೋಲಿಗೆ ಸಿದ್ದರಾಮಯ್ಯ ಅವರ ಕಾರಣ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಇನ್ಯಾರ ಕಾರಣ? ಕೇಳಿ, ಎಲ್ರಿಗೂ ಜಗತ್ ಜಾಹೀರಾಗಿದೆ. ಅವ್ರ ಕಡೆಯವರು ಇದ್ದವರೆಲ್ಲ ನೇರವಾಗಿ ನನ್ನ ವಿರುದ್ಧ ಮಾಡಿದ್ರು. ಪಕ್ಷ ಇದುವರೆಗೂ ಕ್ರಮ ತಗೊಳಕ್ ಬಿಡ್ಲಿಲ್ಲ. ಅದೇ ತನ್ವೀರ್ ಸೇಠ್ ಪರ ಒಬ್ಬ ಬ್ಲಾಕ್ ಪ್ರೆಸಿಡೆಂಟ್ ಇದ್ದವನ್ನ ಎಕ್ಸ್ಪೆಲ್ ಮಾಡಿಬಿಟ್ರು ಶಾಹಿದ್ನ. ಅವನು ಏನು ಅಂತ ದೊಡ್ಡ ಇದೆ ಮಾಡಲಿಲ್ಲ, ನನ್ನಂಗೆ ನೇರವಾಗಿ ಹೇಳ್ದ ಅಷ್ಟೇ, ಎಕ್ಸ್ಪೆಲ್ ಮಾಡಿದ್ರು. ಅದೇ ಯಾಕೆ ಮಾನದಂಡ ಇಲ್ಲಿ ಬರಲಿಲ್ಲ? ಚೇರ್ಮನ್ಗಳು ಕೊಟ್ಟು ಅವರೇ ಬಂದು ವಿರೋಧ ಮಾಡುವಾಗ ನೇರವಾಗಿ ಎಲ್ಲ ದಾಖಲೆ ಕೊಟ್ಟು ಅವ್ರನ್ನ ಸಸ್ಪೆಂಡ್ ಮಾಡೋಕ್ಕೆ ಬಿಡಲಿಲ್ಲ. ಹೌದು, ಡ್ಯಾಮೇಜ್ ಆಗ್ತದೆ. ಈಗ ಏನಾಗಿದೆ, ಸಿಕ್ಕಾಕೊಂಡಿದೆ. ಈ ಹುಲಿ ಬಾಯಿಲಿ ಮಗು ಸಿಕ್ಕಿದ್ರೆ ಸೂಕ್ಷ್ಮವಾಗಿ ಬಿಡಿಸ್ಕೊಳ್ಬೇಕೆ ಹೊರತು ಅದು ಕೊಡಿಯಕ್ಕೆ ಹೋದ್ರೆ ಕಚ್ಚಿಬಿಡ್ತದೆ. ಹಾಗೆ ನಾವು ವಿಕ್ಟಿಮ್ ಆದವರು ಮಗು, ವಿಕ್ಟಿಮ್ ಮಾಡಿದವರು ಹುಲಿ ಅಷ್ಟೇ. ಇಲ್ಲ ಇಲ್ಲ, ಖಂಡಿತ ಇಲ್ಲ. ನಮ್ಮ ಪಕ್ಷದಲ್ಲಿ ಯಾರು ಸಿ ಎಲ್ ಪಿ ಲಿ ಮೆಜಾರಿಟಿ ಬರ್ತದೆ, ಹೈಕಮಾಂಡ್ ಯಾರು ಒಪ್ತಾರೆ, ಯಾರು ಪಿ ಸಿ ಸಿ ಪ್ರೆಸಿಡೆಂಟ್ ಆಗ್ತಾರೆ, ಇವರೇ ಆಗಿರ್ತಕ್ಕಂಥದ್ದು. ನೀವು ಕೇಳಿದ ಪ್ರಶ್ನೆಗೆ ಹೇಳ್ತೀನಿ, 10 ಒಂದ್ಸಾರಿ ಕಾಂಗ್ರೆಸ್ ಬಂದೇ ಬಂದಿದೆ ನೋಡ್ರಿ. ಈ ರಾಜ್ಯದಲ್ಲಿ ಯಾವ ಅಧ್ಯಕ್ಷನ ಕಾಲದಲ್ಲೂ 176 ಸೀಟ್ ಬಂದಿಲ್ಲ, ಎಕ್ಸೆಪ್ಟ್ ವೀರೇಂದ್ರ ಪಾಟೀಲ್. ಕೇಳಿ, 89 ನಾವು ಬರ್ತೀವಲ್ಲ, 94 ಸೋಲ್ತೀವಿ, 95 ಇವ್ರು ಬರ್ತಾರೆ ಯಾರು, ಜೆ ಡಿ ಎಸ್ಸು. 99 ಎಸ್ ಎಂ ಕೃಷ್ಣ ಅವ್ರು ಬಂದಾಗ 2004 ಇರ್ತೀವಿ, 2004 ಸೋಲ್ತೀವಿ. ಅದು ಒಂದು ರೀತಿಯಲ್ಲಿ ಈ ಏನು ರೊಟೇಷನ್ ಸಿಸ್ಟಮು. ಅದರಿಂದ 2013 ನಾನು ಶಕ್ತಿ ಇತ್ತು, ನಾನು ಗೆದ್ದುಬಿಟ್ಟೆ ಅಂತ ನಾನು ಹೇಳ್ತಾ ಇಲ್ಲ. ಜನರು ಮತದಾರರು ಸಮೇತ ಅವ್ರು ಕೆಟ್ಟದ್ದನ್ನು ನೋಡಿ ನಮ್ಮನ್ನು ನಾಯಕ ಮಾಡ್ಕೊಂಡಿದ್ರು. ನಾನು ಇನ್ನೆರಡು ದಿನದಲ್ಲೇ ಹೇಳ್ತೀನಿ, 2 ದಿನದಲ್ಲೇ ಹೇಳ್ತೀನಿ.
ನೋಡಿ ಪಕ್ಷದಲ್ಲಿ ನನ್ನನ್ನ ಎಕ್ಸ್ಪೆಲ್ ಮಾಡೋವರೆಗಂತೂ ನಾನು ಇದ್ದೇ ಇರ್ತೀನಿ. ಖಂಡಿತ ಇಂಥ ಅನ್ಯಾಯಗಳನ್ನ ಖಂಡಿಸ್ತೇನೆ. ಎರಡು ದಿನದಲ್ಲಿ ಹೇಳ್ತೀನಿ, ಅನ್ಯಾಯಗಳನ್ನು ಖಂಡಿಸ್ತೀನಿ ನಾನು. ನೋಡ್ರಿ, ಇನ್ನೂ ಬೇಕಾದಷ್ಟು ಹೇಳ್ತೀನಿ, ಬೇಕಾದ್ರೆ ಇನ್ನೊಂದು ಸಾರಿ ಬರಲಿ. ಬೇಕಾದಷ್ಟಿದೆ ನನ್ನ ಹತ್ರ ಮೆಟೀರಿಯಲ್ಲು, ಪ್ರತಿಪಕ್ಷದವ್ರ ಹತ್ರ ಇಲ್ಲದೆ ಇರೋಂಥ ಮೆಟೀರಿಯಲ್ ನನ್ನ ಹತ್ರ ಇದೆ. ಸಂದರ್ಭ ಬಂದಾಗ ಹೇಳ್ತೀನಿ, ಸಂದರ್ಭ ಬಂದಾಗ ಹೇಳ್ತೀನಿ. ಅಲ್ಲ, ಸಂದರ್ಭಗಳು ಇನ್ನು ಬೇಕಾದಷ್ಟಿದೆ, ಇದೆ ಇದೆ ಇದೆ. ಅದರಿಂದ ಅಯ್ಯೋ, ಆಂಟೋನಿ ಅವ್ರಿಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ ಬಿಟ್ಟು ಇನ್ನೆಲ್ಲ ಉನ್ನತ ಹುದ್ದೆಯನ್ನ ಅವ್ರಿಗೆ ಕೊಟ್ಟರು. ಅವ್ರ ಮಗ ಹೋದ್ರು, ಏನು ಕೇಳ್ತಾನೆ ಇಲ್ಲ. ನೀವು ಇಲ್ಲಿ ಶರತ್ ಬಚ್ಚೇಗೌಡರು, ಅವರು ಅಪ್ಪ ಎಂ ಪಿ ಇದ್ದಾರೆ, ಮಗ ಕಾಂಗ್ರೆಸ್ ಇದ್ದಾರೆ, ಕೇಳ್ತಾ ಇಲ್ಲ. ಇಲ್ಲಿ ನಮ್ಮ ಅನಿಲ್ ಚಿಕ್ಕಮಾಧು ಅವರ ತಂಗಿ ಜೆ ಡಿ ಎಸ್ ಅಲ್ಲಿ ಇದ್ದಾರೆ, ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಕೇಳ್ತಾ ಇಲ್ಲ. ಮಂತರ್ಗೌಡನ ಅಪ್ಪ ನಮ್ಮ ಕಾಂಗ್ರೆಸ್ ಅಲ್ಲಿ ಮಂತ್ರಿ ಆಗ್ತಾರೆ, ನಮ್ಮ ಸರ್ಕಾರದಲ್ಲೇನೆ ಬಿಟ್ಬಿಟ್ಟೋಯ್ತಾರೆ. ಅವ್ರು ಬಿ ಜೆ ಪಿಗೆ ಹೋಯ್ತಾರೆ, ಬಿ ಜೆ ಪಿನ ಜೆ ಡಿ ಎಸ್ ಬರ್ತಾರೆ. ಜೆ ಡಿ ಎಸ್ ಇಂದ ಬಂದು ಅರಕಲಗೂಡು ಸೋಮವಾರಪೇಟೆ ಎರಡು ಒಟ್ಟಿಗೆ ಹಿಂಗೆ ಇದೆ ಲಿಂಕು ಒಂದಕ್ಕೊಂದು. ಅಲ್ಲಿ ಕೊಡ್ತೀರಿ, ಅಲ್ಲಿ ಕೇಳ್ತಾ ಇಲ್ಲ. ನನ್ನ ಹತ್ರ ಈ ಥರ 50 ಉದಾಹರಣೆಗಳು ಕೊಡ್ತೀನಿ, ಇದು ಯಾವುದು ಅಲ್ಲ. ಇರ್ಬೋದು ಈಗ ನೋಡಿ, ಇವೆಲ್ಲ ಎಲ್ಲೂ ದಾಖಲೆ ಇರೋದಿಲ್ಲ. ಲಂಚ ಕೊಟ್ರೆ ರಶೀದಿ ಕೊಡ್ತಾರ? ಹಂಗೆ ಇವ್ ಯಾವು ಈ ಶಿಫಾರಸು ಮಾಡಿದ್ದು, ನನ್ನ ಮೇಲೆ ಆರೋಪ ಮಾಡಿದ್ದು, ವಾಸು ಸರಿ ಇಲ್ಲ ಅವನಿಗೆ, ಇದು ಕೆಟ್ಟವನು, ಅವ್ರ ಮಗ ಬಿ ಜೆ ಪಿ ಹೋದ ಅಂತ ಇದ್ದೆ, ದಾಖಲಾತಿಲಿ ಬರ್ಕೊಡ್ತಾರ ಯಾರಾದ್ರೂ? ಯಾರು ಕೊಡಲ್ಲ. ಇರ್ಬೋದು, ಇಲ್ದೇ ಇರ್ಬೋದು. ನಾನು ಯಾವ ಪಕ್ಷಕ್ಕೂ ಹೋಗ್ತಕ್ಕಂತ ನಿರ್ಧಾರವನ್ನ ಬಹಳ ಜನ ಬಲಿಯಾಗಿದ್ದಾರ್ರಿ. ನಾನು ಒಬ್ಬ, ನಾನು ಬಲಿ ಗಿಲಿ ಆಗಿಲ್ಲ, ನನ್ನ ತನ ಬಿಡೋಕ್ ತಯಾರಿಲ್ಲ. ಆ ಬಲಿಗೆಲ್ಲ ಹೆದರಿಕೆಗೆಲ್ಲ ಬರೀ ಒಂದು ಸೀಟ್ ತೆಗೆದು ಬಿಟ್ರೆ ನನ್ನ ತನವನ್ನು ನಾನು ಕೊನೆಯವರೆಗೂ ಬಿಡೋದಿಲ್ಲ, ನನ್ನ ಆರೋಗ್ಯ ಚೆನ್ನಾಗಿರೋವರೆಗೂ ಬಿಡೋದಿಲ್ಲ. ನೋಡ್ರಿ, ಅವ್ರು ಸೋತಿಲ್ವೇನ್ರಿ 99 99 ಡೆಪ್ಟಿ ಸಿ ಎಮ್ ಓ ಸೋಲಿಲ್ವೇನ್ರಿ? 2018 ಸಿ ಎಮ್ ಇದಕ್ಕಿಂತ ಉನ್ನತ ಹುದ್ದೆ ಬೇಕಿಲ್ವೇನ್ರಿ? ಸೋಲಿಲ್ವೇನ್ರಿ? ಅವ್ರಿಗೂ ಸೋಲಿದೆ, ನಮಗೂ ಸೋಲಿದೆ, ಎಲ್ಲರೂ ಒಂದು ರಿಟೈರ್ಡ್ ಆಗಬೇಕು. ನಾನು ಇದ್ದ ದಿನ ಇಷ್ಟು ದಿನದವ್ರಿಗೆ ನಾನು ಭಾಳ ಖುಷಿಯಾಗಿದ್ದೀನಿ. ಎಲ್ಲೆಲ್ಲಿ ನನಗೆ ಅವಕಾಶ ಸಿಕ್ತು ಅಲ್ಲೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅನ್ನೋ ತೃಪ್ತಿ ಇದೆ. ಯಾರೂ ಆರೋಪ ಮಾಡಿಲ್ಲ ಇದುವರೆಗೆ, ಇನ್ಮೇಲೆ ಯಾರಾದರೂ ಆರೋಪ ಮಾಡಿದ್ರೆ ಅದು ಎದುರಿಸೋಣ. ನೋಡಿ, ಅವ್ರಿಗೂ ನನಗೂ ಭಾಳ ವರ್ಷದಿಂದ ಇದೆ, ಅವ್ರು ಜೆ ಡಿ ಎಸ್ ಅಲ್ಲಿ ಇದ್ದಾಗಲೇ ಇದೆ. ಆದರೆ ಅವ್ರ ಪರವಾಗಿ ಕೆಲಸ ಮಾಡಿದ್ದು ಕಾಂಗ್ರೆಸ್ಸೇ, ಅದರಲ್ಲೂ ನಾನೇ ಮುಖ್ಯವಾಗಿ ಮೈಸೂರು ನಗರದಲ್ಲಿ ಕಚೇರಿಯಿಂದ ಹಿಡಿದು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟದ್ದು ನಾನು. ನಾನು ಅವರಿಂದ ಒಂದು ಕಿಂಚಿತ್ತು ಲಾಭವನ್ನು ಪಡ್ಕೊಂಡಿಲ್ಲ ವೈಯಕ್ತಿಕವಾಗಿ. ನನ್ನಿಂದ ಅವ್ರಿಗೆ ಲಾಭ ಆಗಿದೆ, ಆದರೆ ಅವ್ರಿಗೆ ಪಾಪ ಅಕ್ಕಪಕ್ಕದಲ್ಲಿ ಯಾರ್ಯಾರು ಏನು ಹೇಳ್ತಾರೆ ಅದೆಲ್ಲ ಕೇಳೋ ಒಂದು ಸದ್ಗುಣಗಳು ಬೆಳೆಸ್ಕೊಂಡು ಅಷ್ಟೇ. ನೋಡಿ, ಅಲ್ಲಿ ಹೇಳಿರ್ತಕ್ಕಂಥದ್ದು ನೀವು ಆಲೋಚನೆ ಮಾಡಿ. ವಾಸುಗೆ ಎಲ್ಲ ಅರ್ಹತೆ ಇದೆ, ಅವ್ರಿಗಲ್ದೆ ಇನ್ಯಾರು ಕೊಡೋದು, ಅವ್ರಿಗೆ ಕೊಡೋದು ಅಂತ ಮಾತನ್ನು ಹೇಳಿದ್ರು ಅಷ್ಟೇ. ಟಿಕೆಟ್ ಕೊಡ್ತಕ್ಕಂಥದ್ದು ಇನ್ನೂ ಹೇಳ್ತೀನಿ, ಸಿ ಇ ಸಿ ಅಂದರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ, ಕರ್ನಾಟಕದಿಂದ ಅವರೊಬ್ಬರೇ ಇರೋದು, ಒಟ್ಟು ದೇಶದಲ್ಲಿ 6 ಜನ, ಅದು ಇಡೀ ರಾಷ್ಟ್ರಕ್ಕೆ. ಆದರೆ ಇದು ಬೇರೆ ನಡೆದಿದೆ.
ಅಲ್ಲ ನೀವು ಅವಸ್ಥೆಗೆ ಒಂದು ಕಮಿಟಿ ಮಾಡಿದ್ರೆ ಅಂತ ಆಗರೆ ಅವರೆಲ್ಲರೂ ನನ್ನ ಪರನೇ ಮಾಡಿದ್ರು ಎಲ್ಲರೂ ನನ್ನ ಪರ ಹೋರಾಟ ಮಾಡಿದ್ರು ಸರ್ ಅಷ್ಟೆಲ್ಲಾದ್ರು ಹೆಂಗ್ ತಪ್ಪು ಅಂತ ಸರ್ ಅವನೇ ಅದನ್ನ ಹೇಳಿ ಈಗ ನೋಡ್ರಿ ಅವ್ರ ಎರಡು ಕಡೆ ಟಿಕೆಟ್ ಕೇಳಿದ್ರು ತಪ್ಪಲಿಲ್ವಾ ಕೋಲಾರ ತಪ್ಪಲಿಲ್ವಾ ಹಂಗೆ ಯಾರು ದೊಡ್ಡವರಲ್ಲ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದೆ ಈಗ ನಾನು ಅದಕ್ಕೆ ಬದ್ಧನಾಗಿದ್ದೀನಿ ಅದಕ್ಕೆ ಸಿದ್ದರಾಮಯ್ಯ ಇಲ್ಲ ನಾನು ಇನ್ನೂ ಯಾವ ಕ್ಷೇತ್ರಕ್ಕೂ ನನ್ನ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ತಲೆನೇ ಕೆಡಿಸ್ಕೊಂಡಿದ್ದೀನಿ ನನ್ನ ಕರೆದ್ರೆ ಹೋಗ್ತೀನಿ ಅಂತಕ್ಕಂಥ ಮಾತು ಹೇಳೋಂಥ ಧೈರ್ಯ ಇಲ್ಲ ಕರೆಯೋದು ಇಲ್ಲ ನನಗೆ ಬೇಕಾದಷ್ಟು ಕ್ಷೇತ್ರ ಇದೆ ನಾನು ಹೋದ್ರೆ ಇನ್ನೊಂದು 1000 ಜನಕ್ಕೆ ಎಲ್ಲರೂ ಕೆಲಸ ಕೊಡ್ತೀನಿ ನಾನೇ ನನಗೆ ಅವರಂಗೆ ನಿರುದ್ಯೋಗಿ ಆಗೋದಿಲ್ಲ ನಾನು ಈ ರಿಟೈರ್ಡ್ ಸೋತಾಗಲೂ ನಿರುದ್ಯೋಗಿ ಅಲ್ಲ ಟಿಕೆಟ್ ಸಿಕ್ಕದಾಗಲೂ ನಿರು